ಸಿರಿಧಾನ್ಯಗಳನ್ನ ಸೇವಿಸಿದ್ರೆ ಬಿ ಪಿ ಶುಗರು ಹಂಡ್ರೆಡ್ ಪರ್ಸೆಂಟ್ ಕಂಟ್ರೋಲ್ಗೆ ಬರುತ್ತೆ ಆದರೆ ಮಿಲೆಟ್ಸ್ನಲ್ಲಿ ಆಹಾರ ತಯಾರಿಸೋಕ್ಕೆ ಟೈಮ್ ಬೇಕಾಗುತ್ತೆ ಈಗ ಡೋಂಟ್ ವರಿ ಒಂದು ಗ್ಲಾಸ್ ಹಾಲಿಗೆ ಒಂದು ಸ್ಪೂನ್ ಜೀನಿ ಮಿಲೆಟ್ ಮಿಲ್ಕ್ ಪೌಡರ್ ಹಾಕಿ ಶೇಕ್ ಮಾಡಿ ಕುಡಿರಿ ಒಂದೇ ನಿಮಿಷದಲ್ಲಿ ನಿಮ್ಮ ದೇಹಕ್ಕೆ ಸಿರಿಧಾನ್ಯ ಸೇರುತ್ತೆ ಒಂದೇ ತಿಂಗಳಲ್ಲಿ ನಿಮ್ಮ ಆರೋಗ್ಯದಲ್ಲಿ ಬದಲಾವಣೆ ಕಾಣುತ್ತೆ ಮೆಡಿಕಲ್ ಲಭ್ಯ ಕಾಲೇಜು ಯುವಕ ಯುವತಿಯರೇ ಬಿಜೆಪಿ ಟಾರ್ಗೆಟ್ ಮತದಾರ ಚೇತನ ಮಹಾಚೇತನ ಅಭಿಯಾನ ಮಾಡ್ತಿರೋದು ಯಾಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೂ ಯುವ ವೋಟರ್ ಮೋದಿ ಟಾರ್ಗೆಟ್ ಯಾಕೆ ಬಿಜೆಪಿ ಹಾಗೂ ನರೇಂದ್ರ ಮೋದಿ ಅವರನ್ನ ಇಷ್ಟಪಡುವಂತದ್ದು ಎಂಗ್ ವೋಟರ್ಸು ಅಥವಾ ಮಧ್ಯ ವಯಸ್ಕರು ಜಾಸ್ತಿ ಅನ್ನೋ ಒಂದು ಸಮೀಕ್ಷೆಗಳು ಸಾಕಷ್ಟು ರೀತಿಯಾಗಿ ತಮ್ಮ ವಿವರಣೆಯನ್ನು ಕೊಟ್ಟಿದ್ದು ಅಂದರೆ ಕಾಂಗ್ರೆಸ್ನ ಜಾಸ್ತಿ ವಿರೋಧ ಮಾಡೋದು ಎಂಗೇಜ್ ಯುವಕ ಯುವತಿಯರು ಜೊತೆಗೆ ಮಧ್ಯ ವಯಸ್ಕರು ಫಾರ್ಟಿ ಫೈವ್ ಅಥವಾ ಫಿಫ್ಟಿ ಪ್ಲಸ್ ಇರ್ತಕ್ಕಂಥ ಏಜ್ನವರು ಒಂದು ರೀತಿ ನರೇಂದ್ರ ಮೋದಿಯವರನ್ನು ಅಥವಾ ಬಿ ಜೆ ಪಿಯನ್ನು ಇಷ್ಟಪಡದೆ ಹೋಗಬಹುದು ಕಾಂಗ್ರೆಸ್ ಪರವಾಗಿ ನಿಲುವನ್ನು ತಳೆದಿರಬಹುದು ಆದರೆ ಹೊಸ ವೋಟರ್ಸ್ ಏನಿದ್ದಾರೆ ಹದಿನೆಂಟು ವರ್ಷ ತುಂಬ ಏನು ವೋಟಿಂಗ್ ಪವರ್ ಸಿಗುತ್ತೆ ಅವರೆಲ್ಲರೂ ಜಾಸ್ತಿ ಬಿ ಜೆ ಪಿ ಮತ್ತು ನರೇಂದ್ರ ಮೋದಿ ಕರೆ ಒಲವನ್ನು ವ್ಯಕ್ತಪಡಿಸ್ತಾರೆ ಅನ್ನೋ ಒಂದು ಅಂಶಗಳು ಚರ್ಚೆ ಆಗಾಗ ಆಗ್ತಾ ಇರುತ್ತೆ ಇದಕ್ಕೆ ತಕ್ಕಂತೆ ಯಾವುದೇ ಒಂದು ಚುನಾವಣೆ ಬರಲಿ ಅದು ಲೋಕಸಭಾ ಆಗಿರ್ಬೋದು ವಿಧಾನಸಭಾ ಚುನಾವಣೆ ಆಗಿರ್ಬೋದು ಯಾವುದೇ ಒಂದು ರಾಜ್ಯದ ಚುನಾವಣೆ ಬಂದರೂ ಕೂಡ ಬಿ ಜೆ ಪಿ ಹಾಗೂ ನರೇಂದ್ರ ಮೋದಿಯವರ ಟಾರ್ಗೆಟ್ ಯುವ ಸಮೂಹನೇ ಆಗಿರುತ್ತೆ ಅವರ ಭಾಷಣಗಳು ಅವರ ಮಾತು ಎಲ್ಲವೂ ಕೂಡ ಯುವಕರನ್ನು ಯುವತಿಯರನ್ನು ಅಟ್ರ್ಯಾಕ್ಟ್ ಮಾಡುವ ರೀತಿಯಲ್ಲೇ ಇರುತ್ತೆ ಸೊ ಇದೀಗ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಗೆ ಇನ್ನು ಏಳರಿಂದ ಎಂಟು ತಿಂಗಳು ಮಾತ್ರ ಟೈಮ್ ಇದೆ ಈ ನಡುವೆ ಬಿ ಜೆ ಪಿ ಇಡೀ ದೇಶಾದ್ಯಂತ ಒಂದು ಅಭಿಯಾನವನ್ನು ಶುರು ಮಾಡ್ತಾ ಇದೆ ಸೇಮ್ ಈ ಒಂದು ಅಭಿಯಾನದ ಟಾರ್ಗೆಟ್ ನಾನು ಆಗಲೇ ಹೇಳಿದಂತೆ ಯುವಕ ಯುವತಿಯರು ಕಾಲೇಜು ಯುವಕ ಯುವತಿಯರೇ ಈ ಒಂದು ಅಭಿಯಾನದ ಟಾರ್ಗೆಟ್ ಮತದಾರ ಚೇತನ ಮಹಾಚೇತನ ಅನ್ನೋ ಒಂದು ಅಭಿಯಾನ ಪ್ರತಿ ಕಾಲೇಜ್ನಲ್ಲಿ ಯಾರಿಗೆ ವೋಟಿಂಗ್ ಪವರ್ ಇಲ್ವೋ ಈಗ ಹದಿನೆಂಟು ವರ್ಷ ತುಂಬಿರುತ್ತೆ ಡಿಗ್ರಿ ಕಾಲೇಜಲ್ಲಿ ಸಹಜವಾಗಿನೇ ಸಾಕಷ್ಟು ವಿದ್ಯಾರ್ಥಿಗಳು ಯುವಕ ಯುವತಿಯರು ತಮ್ಮ ಮತ ಕೇಂದ್ರವನ್ನು ಅಥವಾ ಮತದಾನದ ಹಕ್ಕನ್ನು ಅವರು ದೃಢೀಕರಣ ಮಾಡಿಕೊಂಡಿರಲ್ಲ ವೋಟ್ ರಿಜಿಸ್ಟ್ರೇಷನ್ ಮಾಡಿಕೊಂಡಿರಲ್ಲ ಅಂತಹ ಯುವಕ ಯುವತಿಯರನ್ನು ಹುಡುಕಿ ಕಾಲೇಜುವಾರು ಎಲ್ಲರಿಗೂ ಕೂಡ ಹದಿನೆಂಟು ವರ್ಷ ಆದಮೇಲೆ ಅವರು ವೋಟ್ ಹಾಕುವಂತಹ ತಮ್ಮ ವೋಟರ ಲಿಸ್ಟ್ಗೆ ತಮ್ಮ ಹೆಸರನ್ನು ಸೇರಿಸ್ಕೊಳ್ಬೇಕು ಅಂತ ಬಿ ಜೆ ಪಿ ಈಗ ಒಂದು ಅಭಿಯಾನವನ್ನು ಶುರು ಮಾಡ್ತಾ ಇದೆ ಸಹಜವಾಗಿಯೇ ಈಗ ಯಾರಿಗೋ ಒಬ್ಬ ನಾಲ್ಕು ಜನ ವಿದ್ಯಾರ್ಥಿಗಳಿಗೆ ನಿಮ್ಗೆ ಹದಿನೆಂಟು ವರ್ಷ ಆಗಿದೆ ನಿಮ್ಮ ಓಟ್ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರು ಸೇರಿಸಿ ನಾವು ಸೇರಿಸ್ತೀವಿ ಅಂದಾಗ ಆ ಸೇರಿಸಿ ಅಂತಾರೆ ಎಲ್ಲೋ ಒಂದು ಕಡೆ ಹೋಗಬೇಕು ವೋಟಿಂಗ್ ಲಿಸ್ಟ್ಗೆ ಎರಡು ದಿನ ಮಿಸ್ ಆಗುತ್ತೆ ಕಾಯಬೇಕು ಇದೆಲ್ಲ ಯಾಕೆ ಯಾರೋ ಸೇರ್ಸಾರೋ ಪಾರ್ಟಿಯವರು ಅಂದಾಗ ಓ ಬಿ ಜೆ ಪಿ ಸೇರಿಸಿ ಸೇರಿಸಿ ಮೋದಿ ಅಂತಾರೆ ಅದೇ ಟೈಮಲ್ಲಿ ಒಂದು ಎರಡು ರೀತಿಯ ಪ್ರಯೋಜನ ಬಿ ಜೆ ಪಿಗೆ ಒಂದು ಮೊದಲೇ ಯುವ ವೋಟರ್ಸು ಬಿ ಜೆ ಪಿ ಪರವಾಗಿದ್ದಾರೆ ಅನ್ನೋ ಒಂದು ನಿಲುವು ಒಂದು ಚರ್ಚೆ ಇದೆ ಸೊ ಅವ್ರಿಗೆ ತಕ್ಕಂತೆ ನಿಮ್ಗೇನು ಶ್ರಮ ಪಡಬೇಡಿ ನಾವು ಇದ್ದೀವಿ ನಿಮ್ಮ ಹೆಸರನ್ನು ವೋಟರ್ ಲಿಸ್ಟ್ಗೆ ಸೇರಿಸ್ತೀವಿ ಈ ಒಂದು ಕೊಡಿ ಸಾಕು ಅಂತ ಅವರೇ ದಾಖಲೆಯನ್ನು ಕಲೆಕ್ಟ್ ಮಾಡಿ ಈಗ ಹೆಸರನ್ನು ನೋಂದಾಯಣೆ ಮಾಡೋದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ಹೆಸರನ್ನು ಕೂಡ ನೋಂದಾಯಿಸ್ತಾ ಇದ್ದಾರೆ ಸೊ ಆಗ ವಿದ್ಯಾರ್ಥಿಗಳಿಗೆ ಬಿ ಜೆ ಪಿ ಮೇಲೆ ನರೇಂದ್ರ ಮೋದಿ ಮೇಲೆ ಮತ್ತಷ್ಟು ಗೌರವ ಜಾಸ್ತಿ ಆಗ್ಬೋದು ಹೌದಪ್ಪ ಎಷ್ಟು ಈಸಿಯಾಗಿ ಆಗ್ತಾಯಿದೆ ನೋಡಿ ವೋಟರ್ ಲಿಸ್ಟ್ಗೆ ಮೆಸೇಜ್ ಸೇರಿಸೋಕ್ಕೆ ಮೊದಲು ಸಿಕ್ಕಾಪಟ್ಟೆ ಕಷ್ಟ ಇತ್ತು ಈಗೆಲ್ಲ ತುಂಬ ಈಸಿ ಆಗಿದೆಯಪ್ಪ ಅನ್ನೋ ಥರ ಜನ ಮಾತಾಡ್ಕೊಳ್ತಾರೆ ಯುವಕ ಯುವತಿಯರು ಮಾತಾಡ್ಕೊಳ್ತಾ ಇದ್ದಾರೆ ಇದು ಒಂದು ಮತ್ತೊಂದು ಟಾರ್ಗೆಟ್ ಒಂದು ರೀತಿ ಸಿನಿಮಾ ಇದ್ದಂಗೆ ಸಿನಿಮಾದ ಟಾರ್ಗೆಟ್ ಆಡಿಯನ್ಸ್ ಇರ್ತಾರಲ್ಲ ಒಂದು ಸಿನಿಮಾಗೆ ಒಂದೊಂದು ಟಾರ್ಗೆಟ್ ಆಡಿಯನ್ಸ್ ಇರುತ್ತೆ ಒಂದು ಲವ್ ಸ್ಟೋರಿ ಮಾಡಿದಾಗ ಸಿನಿಮಾಗೆ ಸೇಮ್ ಕಾಲೇಜು ಯುವಕ ಯುವತಿಯರೇ ಟಾರ್ಗೆಟ್ ಆಗಿರ್ತಾರೆ ಒಂದು ಮಾಸ್ ಸಿನಿಮಾ ಮಾಡಿದಾಗ ಅದು ಕೂಡ ಹುಡುಗರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ಸಿನಿಮಾ ಮಾಡಿರ್ತಾರೆ ಫ್ಯಾಮಿಲಿ ಸಿನಿಮಾ ಮಾಡಿದಾಗ ಎಲ್ಲರ ಒಂದು ದೃಷ್ಟಿಕೋನ ಇರಬೇಕು ಸಿನಿಮಾ ಫ್ಯಾಮಿಲಿ ಆಡಿಯನ್ಸ್ ಬರಬೇಕು ಅನ್ನೋ ಒಂದು ಲೆಕ್ಕಾಚಾರ ಸಿನಿಮಾ ಮಾಡಿರ್ತಾರೆ ಬಿ ಜೆ ಪಿಯ ಲೆಕ್ಕಾಚಾರ ಸೇಮ್ ಸಿನಿಮಾ ರೀತಿಯ ಲೆಕ್ಕಾಚಾರ ನರೇಂದ್ರ ಮೋದಿ ಮತ್ತು ಬಿ ಜೆ ಪಿಯ ಟಾರ್ಗೆಟ್ ಫಸ್ಟ್ ಟಾರ್ಗೆಟ್ ಯುವಕ ಯುವತಿಯರೇ ಆಗಿರ್ತಾರೆ ಒಂದು ಇನ್ನು ಮಿಡ್ಲ್ ಏಜ್ ಮತ್ತು ಸರ್ಕಾರಿ ಕೆಲಸದಲ್ಲಿರ್ತಕ್ಕಂಥವರು ಅಥವಾ ಮಿಡಿಲ್ ಕ್ಲಾಸ್ಗಿಂತ ಅಪ್ಪರ್ ಮಿಡ್ಲ್ ಕ್ಲಾಸ್ ಇರ್ತಕ್ಕಂಥ ಜನ ಎಲ್ಲರೂ ಕೂಡ ಬಿ ಜೆ ಪಿನ ಇಷ್ಟಪಡ್ತಾರೆ ಕೆಲವೊಂದಿಷ್ಟು ನೀತಿಗಳಿಗೆ ಅವರ ಒಂದು ರೂಲ್ಸ್ಗೆ ಹಾಗಾಗಿ ಆರಂಭದಿಂದಲೇ ಈ ಕಾಲೇಜು ದಿನಗಳಿಂದಲೇ ಒಮ್ಮೆ ಒಂದು ಮೈಂಡಿಗೆ ಬಂದುಬಿಟ್ರೆ ಓ ಬಿಜೆಪಿ ನರೇಂದ್ರ ಮೋದಿ ಅಂತ ಒಂದು ಒಮ್ಮೆ ಮೈಂಡಿಗೆ ಬಂದರೆ ತಲೆಗೆ ಬಂದರೆ ಅವರು ಮತ್ತೆ ತಮ್ಮ ವೋಟಿಂಗ್ ಪವರ್ ಬಂದ ಮೇಲೆ ತಮ್ಮ ನಿರ್ಧಾರವನ್ನು ಬದಲಾವಣೆ ಮಾಡಲ್ಲ ಬೇರೆ ಯಾರಿಗೋ ಜೆ ಡಿ ಎಸ್ಗೋ ಅಥವಾ ಕಾಂಗ್ರೆಸ್ಗೋ ಇನ್ನೊಂದು ಪಕ್ಷಕ್ಕೋ ವೋಟ್ ಹಾಕೋದಕ್ಕೆ ಅವರು ಇಷ್ಟಪಡೋಲ್ಲ ಅವರ ಟಾರ್ಗೆಟ್ ಅಂದರೆ ಬಿ ಜೆ ಪಿ ಮತ್ತು ಮೋದಿಯ ಟಾರ್ಗೆಟ್ ಒಂದು ರೀತಿ ಸಕ್ಸಸ್ ಆಗುತ್ತೆ ಇವಾಗ ವೋಟರ್ಸ್ ಸೆಳೆದಂತಾಗುತ್ತೆ ಅನ್ನೋದು ಕಾರಣಕ್ಕಾಗಿ ಈಗ ಈ ಒಂದು ಅಭಿಯಾನವನ್ನು ಶುರು ಮಾಡಿದರೆ ಇಡೀ ದೇಶದಂಥ ಮತದಾರ ಚೇತನ ಮತ್ತು ಮಹಾಚೇತನ ಅಭಿಯಾನ ಅಂತ ಇದು ಸೊ ಯುವ ಓಟರ್ಗಳನ್ನು ಟಾರ್ಗೆಟ್ ಮಾಡಿ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಲೋಕಸಭಾ ಚುನಾವಣೆಯನ್ನು ಗೆಲ್ಲೋದಕ್ಕೆ ಸಖತ್ತು ಪ್ಲಾನ್ ಮಾಡಿದ್ದಾರೆ ಶೋಭಾ ಕನ್ನಡವರು ಕೂಡ ಈ ಒಂದು ಮಾಹಿತಿಯನ್ನು ಹೊರಗಡೆ ಹಾಕಿದ್ದಾರೆ ಯಾವ ಥರ ಯುವಕ ಯುವತಿಯರು ತುಂಬ ಅವ್ರ ಅವ್ರ ಮು ಅವರಲ್ಲಿ ಜಾಗೃತಿ ಮೂಡಿಸ್ಬೇಕು ಓಟಿಂಗ್ ಪವರ್ ಏನಂತ ಗೊತ್ತಾಗಬೇಕು ಎಲ್ಲರೂ ಓಟ್ ಆಗಬೇಕು ಅಂತ ನಾವು ಅಭಿಯಾನ ಮಾಡ್ತಿದ್ದೀವಿ ಅಂತ ಹೇಳಿದರೆ ಮತ್ತೊಂದು ಕಡೆ ತೇಜಸ್ವಿ ಸೂರ್ಯ ಕೂಡ ಈ ಒಂದು ವಿಚಾರವನ್ನು ಹೇಳಿದ್ದಾರೆ ಅಂದರೆ ಬಿ ಜೆ ಪಿ ತನ್ನ ಟಾರ್ಗೆಟ್ ವೋಟರ್ಸನ್ನು ಈಗಲಿಂದಲೇ ಸೆಟ್ ಮಾಡ್ತಾ ಇದೆ ಯುವ ವೋಟರ್ಸನ್ನು ಒಂದು ಒಮ್ಮೆ ಸೆಟ್ ಮಾಡಿಬಿಟ್ರೆ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಆ ವೋಟರ್ಸ್ ಚೇಂಜ್ ಆಗಲ್ಲ ಅನ್ನೋ ಒಂದು ಭಾವನೆ ಹಾಗಾಗಿ ಬಿ ಜೆ ಪಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಿಂದ ಕೂಡ ಇದೇ ಮಾಡಿತ್ತು ಬಿ ಜೆ ಪಿ ಮೋದಿಯನ್ನು ಪ್ರವರ್ಧಮಾನಕ್ಕೆ ತಂದು ಅಂದರೆ ಮೋದಿಯವರೇ ನೆಕ್ಸ್ಟ್ ಪ್ರಧಾನಿ ಅನ್ನೋದನ್ನ ಬಿಂಬಿಸಿ ಯುವ ವೋಟರ್ಸನ್ನು ಸೆಳೆದಿತ್ತು ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಆ ವೋಟರ್ಸ್ ಇವತ್ತಿಗೂ ಕೂಡ ಬಿ ಜೆ ಪಿಯಲ್ಲೇ ಉಳ್ಕೊಂಡಿದ್ದಾರೆ ಅದು ಬಿ ಜೆ ಪಿಯ ಬಿ ಜೆ ಪಿಗೇನು ನೆಗೆಟಿವ್ ಇರ್ಬೋದು ಪಾಸಿಟಿವ್ ಇರ್ಬೋದು ಬಟ್ ಆ ಯುವ ವೋಟರ್ಸ್ ಇರ್ತಾರಲ್ಲ ಅವ್ರು ಎಷ್ಟೇ ಬಿ ಜೆ ಪಿಗೆ ನೆಗೆಟಿವ್ ಇದ್ದರೂ ಕೂಡ ಅವರು ಬಿ ಜೆ ಪಿಯಿಂದ ದೂರ ಆಗಿಲ್ಲ ದೂರ ಸರಿದಿಲ್ಲ ಅನ್ನೋದು ಬಿ ಜೆ ಪಿಗೆ ಬಹುದೊಡ್ಡ ಪ್ಲಸ್ ಪಾಯಿಂಟ್ ಹೀಗಾಗಿನೇ ಬಿ ಜೆ ಪಿ ಹಾಗೂ ಮೋದಿಯವರ ಟಾರ್ಗೆಟ್ ಯಾವತ್ತೂ ಕೂಡ ಯುವ ಸಮೂಹದ ಮೇಲೇ ಇರುತ್ತೆ ನೀವೇನು ಹೇಳ್ತೀರಾ ಕಾಲೇಜಿನ ಯುವಕ ಯುವತಿಯರು ನರೇಂದ್ರ ಮೋದಿ ಆಗ ಅಥವಾ ಬಿ ಜೆ ಪಿ ಪರವಾಗಿ ಇರ್ತಾರ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ